ಸಂದರ್ಭದಲ್ಲೂ ಇವತ್ತು ಸಂಕಷ್ಟದ ಸಂದರ್ಭದಲ್ಲಿ ಜನ ಜೊತೆಯಲ್ಲಿದೆ. ಈಗಾಗಲೇ ನಾವು ಅನೇಕ ಇವತ್ತು ಆರೋಗ್ಯ ನಮ್ಮ ವೈದ್ಯಕೀಯ ಘಟಕದ ವತಿಯಿಂದ 24 ತಾಸು ಸಹಾಯವಾಣಿ ಪ್ರಾರಂಭ ಮಾಡಿ ಒಂದು 200 ಕರೆಗಳು ಬಂದರೂ ಇವತ್ತು ಯಾರೇ ಸೋಂಕಿತರಿರಲಿ ಅಥವಾ ಕೋವಿಡೇತರ ಸೋಂಕಿತರಿರಬಹುದು ಅಂತವರಿಗೆ ಟೆಲಿಕಾನ್ಫರೆನ್ಸ್ ಮುಖಾಂತರ ಅವರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಸಲಹೆ ಕೊಡುವಂಥ ಕೆಲಸ ನಮ್ಮ ಪಕ್ಷದ ಘಟಕ ಮಾಡಿದ. ಯಾರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರಿಗೆ ಇವತ್ತು ಫ್ರೀಯಾಗಿ ಏನು ಇವರು ದುಪ್ಪಟ್ಟು ಮೂರುಪಟ್ಟು ದರ ಹಾಕಿದ್ರು ಇಲ್ಲಿ ಪ್ರಯಾಣ ಮಾಡಿ ಸಾರಿಗೆ ವ್ಯವಸ್ಥೆ ಮಾಡಿ ಇವ್ರ ಜವಾಬ್ದಾರಿ ಇತ್ತು. ಇದೇನು ಸೊಕ್ಕು ಯಾವುದೇ ಸಾರ್ವಜನಿಕರು ತಂದುಕೊಂಡಿಲ್ಲ, ಇವರ ತಪ್ಪಿನಿಂದ ಒಂದು ರಾಷ್ಟ್ರೀಯ ವಿಪತ್ತು ಅಂತೇಳಿ ನಾವು ತಿಳಿಬೇಕಾಗ್ತದೆ. ಇವತ್ತು ಸಂವಿಧಾನದಲ್ಲೇ ಇದೆ ನಮ್ಮ ಜೀವ ಸಾರ್ವಜನಿಕರ ಜೀವ ಉಳಿಸುವಂಥದ್ದು ಆಸ್ತಿ ಉಳಿಸುವಂಥದ್ದು ಮೂಲಭೂತ ಹಕ್ಕು. ಅದರಲ್ಲಿ ಸರ್ಕಾರ ಏನಿವತ್ತು ಲಾಕ್ಡೌನ್ ಘೋಷಣೆ ಆದ ಮೇಲೆ ಯಾರ್ಯಾರು ವಲಸೆ ಕಾರ್ಮಿಕರು ಅಂತರ್ ರಾಜ್ಯದವರು ಇದ್ದಾರೆ, ರಾಜ್ಯದ ಅಂತರ್ ಜಿಲ್ಲೆಯವರು ಇದ್ದಾರೆ, ಅಂತರ್ ಜಿಲ್ಲೆಯವರಿಗೆ ಇವತ್ತು 3 ಪಟ್ಟು ಇವತ್ತು ದರ ಹಾಕಬೇಕು ಅಂತ ಹೇಳಿ ಹೊರಟಿದ್ರು. ಆ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ 1 ಕೋಟಿ ರೂಪಾಯಿ ಚೆಕ್ ಕೊಟ್ಟು ಕೊಡದೆ ಇದ್ರೆ ಇವತ್ತು ನಾವೇ ಕೊಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಉಚಿತವಾಗಿ ಅವರಿಗೆ ಸಾರಿಗೆ ವ್ಯವಸ್ಥೆ ಮಾಡುವಂತ ಸರ್ಕಾರ ನಮ್ಮ ಪಕ್ಷದ ಎಲ್ಲಾ ಶಾಸಕರು ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಸೇರಿ ಕೋಟ್ಯಾಂತರ ಜನರಿಗೆ ಏನು ಎಲ್ಲಿ ಆಹಾರಧಾನ್ಯಗಳ ಕೊರತೆ ಇತ್ತು, ಊಟದ ಕೊರತೆ ಇತ್ತು, ಸಮಸ್ಯೆ ಇತ್ತು ಅಂತ ಸಂದರ್ಭದಲ್ಲಿ ಅವರ ಕಷ್ಟದಲ್ಲಿ ಪಾಲ್ಗೊಂಡು ಅವರಿಗೆ ಆಹಾರದ ಒದಗಿಸುವಂಥದ್ದು, ಅವರಿಗೆ ಆಹಾರಧಾನ್ಯಗಳ ಕಿಟ್ ಕೊಡುವಂತಹ ಒಂದು ಕೆಲಸ ಬಹಳ ಸಮರ್ಪಕವಾಗಿ ನಮ್ಮವರೆಲ್ಲ ಮಾಡಿದ್ದಾರೆ ಅನ್ನುವಂತ ಒಂದು ಮಾತನ್ನು ಬಯಸ್ತಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಆರೋಗ್ಯ ಹಸ್ತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಆರೋಗ್ಯ ಹಸ್ತ ಕಾರ್ಯಕ್ರಮದ ಮುಖಾಂತರ ನಮ್ಮ ಏನು ಕೋವಿಡ್ ವ್ಯಾರಿಯರ್ಸ್ ಇದ್ದಾರೆ, 18-40 ವರ್ಷದ ವಯಸ್ಸಿನ ಯುವಕರು, ಸಮಾಜದ ಜಾಲತಾಣದ ಕ್ರಿಯಾಶೀಲಿದ್ದಂಥವರು ಅವರೆಲ್ಲರೂ ಇವತ್ತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮನೆ ಮನೆಗೆ ಹೋಗಿ ಯಾರಾದರೂ ಸೋಂಕಿನಿಂದ ಬಳಸ್ತಾ ಇದ್ದರೆ ಜಾಗ್ರತೆ ಮೂಡಿಸಿ ಅವರಿಗೆ ಉಪಚಾರ ಮಾಡುವಂಥದ್ದಲ್ಲ, ಅವರಿಗೆ ಇವತ್ತೊಂದು ಸಮನ್ವಯ ಒಂದು ಮಾಡಿ ಅವರಿಗೆ ತಾಲೂಕು ಆಡಳಿತಕ್ಕೆ ಆರೋಗ್ಯ ಇಲಾಖೆಗೆ ಅವರಿಗೆ ಏನು ಚಿಕಿತ್ಸೆ ಕೊಡಬೇಕಾಗಿದೆ, ಆರೈಕೆ ಮಾಡಬೇಕಾಗಿದೆ, ಆ ದೃಷ್ಟಿಯಿಂದ ಮಾಡುವಂತ ಒಂದು ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರ ಪ್ಯಾಕೇಜ್ಗಳು ಘೋಷಣೆ ಮಾಡಿದೆ, ಆರ್ಥಿಕ ಪ್ಯಾಕೇಜ್ 20 ಲಕ್ಷ ಕೋಟಿ. ಎಲ್ಲಿದೆ 20 ಲಕ್ಷ ಕೋಟಿ? ಪರ್ವತದ ಮೇಲೆ ಇದೆಯಾ, ಆಕಾಶದಲ್ಲಿ ಇದೆಯಾ? ಯಾರಿಗೆ ಸಿಕ್ತು 20 ಲಕ್ಷ ಕೋಟಿ? ನಿಜವಾಗಿ ಏನಾದರೂ ಅಲ್ಲಿ ಇದೆ ಅಂತ ಹೇಳಿದ್ರೆ 180,000 ಕೋಟಿ ರೂಪಾಯಿ, ಬಾಕಿದೆಲ್ಲ ಸಾಲ ಬರೀ ಸುಳ್ಳು. ಈಗ 3 ಲಕ್ಷ ಎಂಎಸ್ಎಂಇಗೆ ಕೊಡ್ತೀವಿ, ಸಾಲ ಕೊಡ್ತೀವಿ, ಯಾರಿಗೆ ಕೊಡ್ತಾ ಇದ್ರಿ ಸಾಲ? ಯಾರು ಇವತ್ತು ದಿವಸ ಸಾಲ ಈಗಾಗಲೇ ತೆಗೆದುಕೊಂಡಿದ್ದಾರೆ? ಲಾಕ್ಡೌನ್ನಿಂದ ಸಾಲ ಮರುಪಾವತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಥದ್ದು ಸಾಲ 10% ಜಾಸ್ತಿ ಮಾಡಿ ಅವ್ರದ್ದೇ ಸಾಲ ಕೊಟ್ಟಿದ್ದೀವಿ ಅಂತ ತೋರಿಸೋದು. 3 ಲಕ್ಷ ಕೋಟಿ, 7 ಲಕ್ಷ ಕೋಟಿ ರೈತರಿಗೆ ಸಾಲ ಕೊಡ್ತೀವಿ, ಎಲ್ಲಿ ಕೊಡ್ತಾ ಇದ್ದೀರಿ? ಹೊಲದಾಗ ಸಾಲ ಕೊಡ್ತಾ ಇದ್ದೀರಾ? ಸಾಲ ಪ್ಯಾಕೇಜ್ ಆಗುತ್ತಾ? ದೇಶದಲ್ಲಿ ಅನೇಕ ಜನ ಅನೇಕ ರಾಷ್ಟ್ರಗಳು ಪ್ಯಾಕೇಜ್ ಕೊಟ್ಟಿದ್ದಾರೆ, ಆದರೆ ಇವರು ಪ್ಯಾಕೇಜ್ ಬರೀ ಬೋಗಸ್. ರಾಜ್ಯದಲ್ಲಿ 1,600 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇವತ್ತು ಯಾರ್ಯಾರಿಗೆ ಚೋರಿಗೆ ಕೊಡ್ತೀವಿ, ಮಡಿವಾಳಕ್ಕೆ ಕೊಡ್ತೀವಿ, ನೇಕಾರಿಗೆ ಕೊಡ್ತೀವಿ, ಡ್ರೈವರ್ಸ್ ಕೊಡ್ತೀವಿ, ಹಣ್ಣು ತರಕಾರಿ ಬೆಳೆದ ರೈತರಿಗೆ ಕೊಡ್ತೀವಿ, ಮುಂತಾದ ವರ್ಗಗಳಿಗೆ, ಕುಶಲಕರ್ಮಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಅನೇಕ ಜನ ಬಿಟ್ಟು ಹೋಗಿದ್ದಾರೆ, ಅವ್ರಿಗೆ ಸೇರ್ಪಡೆ ಆಗಲಿಲ್ಲ. ಇವತ್ತು ನಾವೆಲ್ಲ ಹೇಳಿದ್ದೇವೆ, ಅರ್ಚಕರಿಗೂ ಕೊಡಿ, ಇಲ್ಲಿ ಒಂದು ಮಡಿವಾಳರಿಗೆ ಕೊಡಿ, ಸರಿ ಅಕ್ಕಸಾಲಿಗರಿಗೆ ಕೊಡಿ, ಕಂಬಾರಿಗೆ ಕೊಡಿ, ಕುಂಬಾರಿಗೆ ಕೊಡಿ, ಇಂಥವರೆಲ್ಲ ಅನೇಕ ಜನ, ಈ ತಳ್ಳುಬಂಡಿಯವರಿಗೆ ಕೊಡಿ, ಬೀದಿ ವ್ಯಾಪಾರಿಗಳಿಗೆ ಕೊಡಿ, ಎಲ್ಲರಿಗೆ ಕೊಡಬೇಕಲ್ಲ. ಆರ್ಥಿಕತೆಗೆ ಉತ್ತೇಜನ ಕೊಡಬೇಕು ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ಹಣ ಬರಬೇಕು, ಹಣ ಬಂತು ಅಂತ ಹೇಳಿದ್ರೆ ಸರ್ಕ್ಯುಲೇಟ್ ಆಗುತ್ತೆ, ಸರ್ಕ್ಯುಲೇಟ್ ಆಯಿತು ಅಂದರೆ ಕೈಗಾರಿಕೆಗಳು ಪ್ರಾರಂಭ ಆಗುತ್ತೆ, ಕೈಗಾರಿಕೆಗಳು ಪ್ರಾರಂಭ ಆದರೆ ಉದ್ಯೋಗ ಸಿಗ್ತದೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಕಳ್ಕೊಂಡವರಿಗೆ ಸಿಗ್ತದೆ. ಅದನ್ನು ಏನಾದರೂ ಮಾಡಿದ್ರಾ? ಇವತ್ತು ಶ್ವೇತಪತ್ರ ಇದರಲ್ಲಿ ಓಡಿಸ್ಲಿ, ಎಷ್ಟು ಜನರಿಗೆ ಕೊಟ್ಟಿದ್ದೀರಿ, ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ? ಹೀಗಾಗಿ ಇವತ್ತು ಇದು ಬರೀ ಪ್ರವಾಹ ಬಂದಂತಹ ಸಂದರ್ಭದಲ್ಲಿನೂ ಅನ್ಯಾಯ, ಕೇಂದ್ರದ ಒಂದು ನಯಾ ಪೈಸೆ ಯಾವ ರೀತಿಯಲ್ಲಿ ಬರಬೇಕಾಗಿತ್ತು ಪರಿಹಾರ ಸಿಗಲಿಲ್ಲ. ಕಾಡಿ ಬೇಡಿ ಹೋಗಿ ಕೇಳಿದ್ರು ಕೊಟ್ಟಿದ್ದು ಬರೀ 1,600 ಕೋಟಿ ರೂಪಾಯಿ, 35,000 ಕೋಟಿ ರೂಪಾಯಿ ಇವತ್ತು ನಷ್ಟ ಆಗಿದೆ ಅಂದರೆ ಇವತ್ತು ವೈಜ್ಞಾನಿಕವಾದಂಥ ಒಂದು ವರದಿ ಬಂದರೆ ಆ 35,000 ಕೋಟಿ ರೂಪಾಯಿ ಕೊಟ್ಟಿದ್ದು 1,600 ಕೋಟಿ. ಆಲೋಚನೆ ಮಾಡಿ ಯಾವ ರೀತಿಯಲ್ಲಿ ಕೇಂದ್ರ ತಾರತಮ್ಯ ಮಾಡ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ. ಒಂದಾದ ಮೇಲೆ ಒಂದು ಪ್ರಹಾರ,
ರಾಜ್ಯದ ಜನತೆ ಮೇಲೆ ಮಾಡ್ತಾ ಇದೆ ಇಷ್ಟೊಂದು ಸಹಕಾರ ಕೊಡ್ಲಿಕ್ಕಾಗಿ 25 ಜನ ಸಂಸದರು ಗೆದ್ದು ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಕೊರೋನಾ ಸಂದರ್ಭದಲ್ಲಿ ಜಿಎಸ್ಟಿ ಬಿಡುಗಡೆ ಮಾಡಿದ್ದಾರೆ ಇದು ಬರೀ ಸಾಲ ತೆಗೆದುಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ನ್ಯಾಯಯುತವಾಗಿ ಕರ್ನಾಟಕ ರಾಜ್ಯಕ್ಕೆ ಏನು ಅನುದಾನ ಬರಬೇಕಾಗಿದೆ ಆ ಅನುದಾನ ಬಿಡುಗಡೆ ಮಾಡುವಂತ ಕೆಲಸ ಮಾಡಬೇಕು ಇಲ್ಲದ್ರೆ ರಾಜ್ಯ ಸರ್ಕಾರ ಕರ್ನಾಟಕದ ಬಹಳ ಮೃದು ಸ್ವಭಾವದವರಿದ್ದಾರೆ ಅಂತ ಹೇಳಿ ಅನ್ಯಾಯ ಮಾಡಿ ಹೊರಟಿದ್ದಾರೆ ಇದು ತಿರುಗುಬಾಣ ಅಂತದೇ ಅವರಿಗೆ ಪಾಠ ಕಲಿಸ್ತಾರೆ ಅನ್ನುವಂತ ಮಾತನ್ನು ಎಚ್ಚರಿಕೆಯನ್ನು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೀಗಾಗಿ ನಾವು ಪಕ್ಷದ ಎಲ್ಲಾ ಮುಖಂಡರ ಎಲ್ಲಾ ಕಾರ್ಯಕರ್ತರ ಕಡೆಯಿಂದ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ನೀವು ಪ್ರಾಮಾಣಿಕರಾಗಿದ್ದರೆ ನಿಮ್ಮಲ್ಲಿ ಪಾರದರ್ಶಕತೆ ಇದ್ದರೆ ಇವತ್ತು ಜನರ ಬಗ್ಗೆ ಕಳಕಳ ಇದ್ದರೆ ನೀವು ಇದರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿ ಇವತ್ತು ಜನರ ಮುಂದೆ ಬರಲಿ ಶ್ವೇತಪತ್ರ ಹೊರಡಿಸಿರಿ ಆಶಾ ಕಾರ್ಯಕರ್ತರು ನೋಡಿ ಸುಮಾರು ದಿವಸದಿಂದ ಹೋರಾಟ ಯಾವ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಾವು ಹೇಳ್ತೀವಿ ಕೊರೋನಾ ವೈರಸ್ ವ್ಯಾರಿಯಂಟ್ಸ್ ಅಂತ ಹೇಳಿ ಸನ್ಮಾನ ಆಯ್ತು ಸನ್ಮಾನ ಆಯ್ತು ಹೂಮಳೆ ಆಯ್ತು ಅವ್ರ ಮೇಲೆ ಸುರಿಮಳೆ ಆಯ್ತು ಅದೆಲ್ಲ ಆದರೂ ಆಶಾ ಕಾರ್ಯಕರ್ತರಿಗೆ ಕನಿಷ್ಠ ಹಣ ಕೊಡ್ತಾರೆ ಅದು ಜಾಸ್ತಿ ಮಾಡಬೇಕು ಈ ಕೊರೋನಾ ಸಂದರ್ಭದಲ್ಲಿ ಅಂತ ಹೇಳಿ ಅವ್ರು ಬೇಡಿಕೆ ಇಟ್ಟಿದ್ರು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿರ್ತಾರೆ ಸುಮಾರು ಕನಿಷ್ಠ ಆದ್ರೂ ಕನಿಕರ ಬೇಕಲ್ಲ ಇದು ಹೃದಯದ ಸರ್ಕಾರ ಅಂತ ಹೇಳಿ ಸಾಧ್ಯ ಆಗ್ತದೆ ಎಲ್ಲಾ ಕ್ಷೇತ್ರದಲ್ಲಿ ವಿಫಲರಾಗಿದ್ದಾರೆ ಅವ್ರಿಗೆ ಯಾವುದೇ ಸೌಲಭ್ಯನೂ ಕೊಟ್ಟಿಲ್ಲ ಅನೇಕ ಜನ ಆಶಾ ಕಾರ್ಯಕರ್ತರು ನಾನು ಭೇಟಿಯಾಗಿದ್ದೆ ನೇರವಾಗಿ ಅಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನಾವು ನಮ್ಮ ಜೀವದ ಹಂತಕ್ಕೆ ದುಡಿತಾ ಇದ್ದೀವಿ ನಮ್ಮ ಮನೆ ಪರಿವಾರದವರೇ ನಮ್ಮ ಗಂಡಂದಿರು ನಮ್ಮ ಅಣ್ಣ ತಮ್ಮಂದಿರು ತಂದೆ ತಾಯಿಗಳು ನಾವು ಹೊರಗಡೆ ಬಂದ್ರೆ ನೀನ್ ಆ ಕಡೆ ಇರು ಅಂತ ಹೇಳ್ತಾರೆ ಇಂಥ ಒಂದು ಪರಿಸ್ಥಿತಿ ನಾವು ಎದುರಿಸ್ತಾ ಇದ್ದೀವಿ ಆದ್ರೆ ಸರ್ಕಾರ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳಾಗಲಿ ರಕ್ಷಣೆ ಆಗಲಿ ಇವತ್ತು ಸುರಕ್ಷತೆ ಕಿಟ್ಗಳಾಗಲಿ ಕೊಡ್ತಾ ಇಲ್ಲ ಅನ್ನೋದು ಆಗಳಿತನ ಆಲೋಚನೆ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇಂಥ ಒಂದು ಕೋವಿಡ್ ಸಂಕಷ್ಟದಲ್ಲಿ ಜನರ ಜೊತೆಯಲ್ಲಿದೆ ಜನರಿಗೆ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಒಂದು ಸೇವೆ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡುವಂಥದ್ದು ಸಂಘರ್ಷ ಏನು ರಾಜ್ಯ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರಗಳು ಜನರ ಮೇಲೆ ಪ್ರಹಾರ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಇವತ್ತು ಅದರ ವಿರುದ್ಧ ಸಂಘರ್ಷ ಮಾಡುವಂಥದ್ದು ಸಂಘಟನೆ ಮಾಡಿ ಮತ್ತೆ ಪುನಃ ಈ ರಾಜ್ಯದ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥದ್ದು ಪರಿಹಾರ ಮಾಡುವಂಥ ಒಂದು ಕೆಲಸ ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಮಾಡ್ತೀವಿ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ಜನರಿಗೆ ಹೇಳಿದ್ದೆ If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.